ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೇನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ ಬನ್ನಿ. ಮೊದಲಿಗೆ ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕ್ಯಾರೆಟು, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ನೌಕೋಲ್ ತೊಗೊಂಡಿದ್ದೀನಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಸೇಮ್ ಮೆಷರ್ಮೆಂಟಲ್ಲಿ ತೊಗರಿಬೇಳೆ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು ಇದ್ಕಿದ ಅವರೆಕಾಳು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಎರಡು ಟೊಮೆಟೊ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಒಂದು ಆರು ಹಸಿಮೆಣಸಿನ್ಕಾಯಿನ ಉದುಕ್ಕೆ ಸೀಳ್ಕೊಂಡಿದ್ದೀನಿ. ಇದು ಒಂದು ಪ್ಯಾಕೆಟು, ಅಂದರೆ 10 ರುಪೀಸ್ ಬರುತ್ತಲ್ಲ ಬಿಸಿಬೇಳೆಬಾತ್ ಪೌಡ್ರು, ಅದರಲ್ಲಿ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಕಡಲೆಬೀಜ ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮಾಡಲಿಕ್ಕೆ ಎಣ್ಣೆ, ರುಚಿಗೆ ಬೇಕಾದಷ್ಟು ಉಪ್ಪು. ಬನ್ನಿ ಮಾಡೋದೇಗೆ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಎಣ್ಣೆ ಬಿಸಿ ಆಗಲಿ. ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ವಲ್ಪ ಗೋಲ್ಡನ್ ಕಲರ್ ಬರಲಿ. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿಯೂ ಅಷ್ಟೇ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಜಾಸ್ತಿ ಏನು ಬೇಡ. ನಂತರ ಇದಕ್ಕೆ ಇದ್ಕಿದ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಇದ್ಕಿದ ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೆಂಡ್ಸ್, ಇವಾಗ ತರಕಾರಿ ಹಾಕ್ಕೊಳ್ಳೋಣ. ತರಕಾರಿನ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ನೀವು ಇದಕ್ಕೆ ಆಲೂಗಡ್ಡೆನೂ ಸೇರಿಸ್ಕೋಬೋದು, ನಾನು ಆಲೂಗಡ್ಡೆ ಹಾಕ್ಕೊಂಡಿಲ್ಲ. ನಂತರ ನಾನು ಅಕ್ಕಿ ಮತ್ತು ಬೇಳೆ ಎರಡೂ ಒಂದು ಸ್ವಲ್ಪ ಹೊತ್ತು 10 ನಿಮಿಷ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಇದಕ್ಕೆ 1.5 ಗ್ಲಾಸಷ್ಟು, ಅಂದರೆ ದೊಡ್ಡ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ, ಅಂದರೆ ನೀರು ಕುಡಿತೀವಲ್ಲ ಆ ಗ್ಲಾಸಲ್ಲಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ. ನಂತರ ಇದಕ್ಕೆ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದ್ಸಲ. ನಂತರ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡೋಣ, ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು. ನಾನು ಆವಾಗಲೇ ಸ್ವಲ್ಪ ಹಾಕಿದ್ದೆ ಉಪ್ಪು, ಇವಾಗ ಇನ್ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಕೊಂಡಾದಮೇಲೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ನಂತರ ಲಿಡ್ ಕ್ಲೋಸ್ ಮಾಡೋಣ. ಮಾಡಾದಮೇಲೆ ಒಂದು 3 ವಿಸಿಲ್ ತೊಗೊಳ್ಳೋಣ. ಫ್ರೆಂಡ್ಸ್, ಕುಕ್ಕರ್ ಕೂಗಲಿ, ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ, ಅದಕ್ಕೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಲಿ, ಕಾದ್ಮೇಲೆ ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜನ ಸ್ವಲ್ಪ ಕೆಂಪಾಳ ಉರಿಬೇಕು. ನೋಡಿ, ಕಡಲೆಬೀಜ ಆಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಎಣ್ಣೆಲಿ ಫ್ಲೇವರ್ ಬಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊಂಡಿರೋದು. ನಂತರ ಇದಕ್ಕೇ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಎಲೆಯಲ್ಲೇ ಹಾಕಿದ್ರೆ ಸೈಡಿಗೆ ತೆಗೆದಿಡ್ತಾರೆ ಅಂತ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಬಾಡುತ್ತೆ ಅಂತ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದರಲ್ಲೇ ಎಣ್ಣೆಲೇ. ನೀವು ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕ್ಕೋಬೋದು, ತುಪ್ಪನೂ ತುಂಬ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಮರೆತುಬಿಟ್ಟು. ನೀವು ಬೇಕಾದರೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಫ್ಲೇವರು. ಮತ್ತು ತುಪ್ಪದಲ್ಲಿ ಹುರಿದಾಕೋದ್ರಿಂದ ಅದು ಟೇಸ್ಟೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಕುಕ್ಕರ್ ಆರಿದೆ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. 3 ವಿಸಿಲ್ ತೊಗೊಂಡಿದ್ದೆ ನೋಡಿ, ಕರೆಕ್ಟಾಗಿದೆ. ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿದ್ದೆ ನೀರೆಲ್ಲ, ಸೊ ಕರೆಕ್ಟಾಗಿದೆ ನೋಡಿ. ಫ್ರೆಂಡ್ಸ್, ಇವಾಗ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಒಂದ್ಸಲ. ಚೆನ್ನಾಗಿ ಮಿಕ್ಸ್ ಕೊಡಿ. ರೆಡಿಯಾಗಿದೆ ಬಿಸಿಬೇಳೆಬಾತ್. ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದ್ಕಿದ ಅವರೆಕಾಳು ಹಾಕಿ ಮಾಡೋದ್ರಿಂದ ಟೇಸ್ಟೂ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇದ್ರ ಬದಲು ನೀವು ಬಟಾಣಿನೂ ಹಾಕೋಬೋದು. ಫ್ರೆಂಡ್ಸ್, ಬಿಸಿಬೇಳೆಬಾತ್ ರೆಡಿಯಾಗಿದೆ, ನೀವು ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಂಡ್ರೆ ನನ್ನ ಮುಂದಿನ ವಿಡಿಯೋಸು ನೋಟಿಫಿಕೇಷನ್ ಬರುತ್ತೆ, ಅವಾಗ ನೀವು ಮೊದಲು ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.